ಈ ಹಿಂದೆ ನಿನ್ನ ನನ್ನ ಎಷ್ಟು ಅವಮಾನ ಮಾಡಿದಾಳೆ, ಅದನ್ನೆಲ್ಲ ತೀರಿಸ್ಕೊಂಡ್ಬಾರ್ದ? ಅವಳನ್ನ ಅಷ್ಟು ಸುಲಭವಾಗಿ ಬಿಟ್ರೆ ಹೇಗೆ? ಅವಕಾಶ ಸಿಕ್ಕದಾಗ್ಲೆಲ್ಲ ನಮ್ಮನ್ನ ಯಾವ ಯಾವ ತರ ಉಪಯೋಗಿಸ್ಕೊಂಡು ಎಷ್ಟು ಅವಮಾನ ಮಾಡಿದ್ಲು, ಅದೆಲ್ಲ ಅವಳಿಗೆ ನೆನಪು ಬರೋ ಹಾಗೆ ಮಾಡಬೇಕು. ಅವಳ ಮನೆಯಲ್ಲಿ ಅವಳು ಕೆಲಸದವಳಾಗಿ ಬದುಕ್ತಾ ಇದ್ರೆ ಏನಕ್ಕೆ ಬದುಕು ಅಂತ ಹತ್ತು ಹತ್ತು ಸಾಯ್ಬೇಕು. ಅರ್ಥ ಆಯ್ತಾ? ಮತ್ತೆ ಗೌತಮ್ ಪರಿಸ್ಥಿತಿ ಏನು? ಇನ್ನೇನಿದೆ, ಇಬ್ಬರ ಮಧ್ಯೆ ನೀನು ನಾನು ಗೋಡೆ ತರ ನಿಂತ್ಕೊಳ್ಳೋಣ. ಆದಷ್ಟು ಅವಳು ನಿನ್ ಗಂಡನ್ ಕಣ್ಣಿಗೆ ಬೀಳ್ದೇ ಇರೋ ಹಾಗೆ ನೋಡ್ಕೊಂಡ್ರೆ ಅಷ್ಟು ಸಾಕು. ಅಷ್ಟೇ ಅಂತ್ಯಾ? ಅಷ್ಟು ಬಿಟ್ರೆ ಬೇರೆ ದಾರಿನೇ ಇಲ್ಲ. ವಿನಾಕಾರಣ ನೀನು ಆತರ ಬಿದ್ದೆ ಅಂತಿಟ್ಕೋ, ಅವಳಿಗೆ ಅಲ್ಲ ಆ ಕಡೆ ಹೋಗಿ ಈ ಕಡೆ ಹೋಗಿ ಎಲ್ಲ ನನಗೆ ಸುತ್ತಕೊಳ್ಳುತ್ತೆ. ಆಮೇಲೆ ಹೋಗಿ ನಿಮ್ ಮಾವನವ್ರ ತರ ಕಟಕಟೆಯಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಅಯ್ಯೋ, ಆ ಪರಿಸ್ಥಿತಿ ಮಾತ್ರ ನಮಗ್ ಬೇಡ. ತಿನ್ಬೇಕಾದ್ರೂನು ಸ್ವಲ್ಪ ಶಾಂತವಾಗಿ ತಿನ್ನು ಮಗನೆ. ಏನದು ತಿನ್ನೋದು? ತಿಂತ ಇದನಲ್ಲಮ್ಮ. ತಿನ್ನೋದು ಅಂದ್ರೆ ತಿನ್ನಬೇಕು ಅಂತ ತಿನ್ನೋದಲ್ಲ. ಯಾವ ಮನುಷ್ಯ ಆದ್ರೂ ಕಷ್ಟ ಪಡೋದು ಎರಡು ಹೊತ್ತಿನ ಊಟಕ್ಕೋಸ್ಕರ. ತಿನ್ಬೇಕಾದ್ರೆ ಇಷ್ಟಪಟ್ಟು ಹೊಟ್ಟೆ ತುಂಬಾ ತೃಪ್ತಿಯಾಗಿ ತಿನ್ಬೇಕು. ಇವಾಗ ಅಷ್ಟು ಆತುರವಾಗಿ ಊಟ ಮಾಡಿ ಎಲ್ಲಿಗೆ ಹೋಗ್ಬೇಕು? ನಿಧಾನಕ್ಕೆ ತಿನ್ನು. ನಿಧಾನಕ್ಕೆ ತಿಂತೀನಪ್ಪ. ಹೌದು ಮಗನೆ, ಆ ಹುಡುಗಿ ಹೇಗಿದ್ದಾಳೆ? ಯಾವ ಹುಡುಗಿ? ಅದೇ ಡ್ರೈವರ್ ಆಗಿ ಸೇರಿದಾಳಲ್ಲ ಆ ಹುಡುಗಿ. ಯಾಕೆ ಆ ಹುಡುಗಿ ಬಗ್ಗೆನೇ ಕೇಳ್ತಿದ್ದೀರಾ? ನೋಡಿದ್ರೆ ಮಾಯಕ್ಳು ಅಂತರ ಕಾಣಿಸ್ತಾಳೆ. ಅವತ್ತು ಮಾರ್ಕೆಟ್ನಲ್ಲಿ ನನ್ನ ಕಾಪಾಡಿದ್ಲು, ಅದಕ್ಕೆ ಏನೋ ಏನೋ ತಿಳಿಯದ ಅಭಿಮಾನ. ಅದರಲ್ಲೂ ಅವಳು ತುಂಬಾ ಕೆಲಸ ಮಾಡ್ತಾಳೆ ಅಲ್ವಾ? ಕೆಲಸನೇನೋ ಚೆನ್ನಾಗೇ ಮಾಡ್ತಿದ್ದಾಳೆ, ಆದ್ರೆ ನೋಡೋದಕ್ಕೆ ಮಾತ್ರ ಅವಳೆ ದಡ್ಡಿ ತರ ಕಾಣಿಸ್ತಾಳೆ. ನಾನು ಏನ್ ಹೇಳಿದ್ರು ಸರಿನೇ, ಬೇರೆಯವ್ರ ತರ ಅಲ್ಲ, ಟಾಪ್ ಟಾಪ್ ಅಂತ ಮುಗಿಸ್ಬಿಡ್ತಾರೆ. ನನಗೆ ಈ ಕೆಲಸ ಬೇಕೇ ಬೇಕು ಅಂತ ಬಹಳ ಕಷ್ಟಪಟ್ಟು ಬಂದ್ಲು ಮಗನೇ. ಆ ಹುಡುಗಿ ಅಷ್ಟು ಆಸೆಯಿಂದ ಕೇಳ್ತಾ ಇದ್ದಾಳೆ ಅಂದ್ಮೇಲೆ ನಿನ್ನ ಒಪ್ಪಿಸ್ಬೇಕು ಅಂತ ನಾನು ಹೇಳಿದ್ದೆ ಅವಳಿಗೆ. ಕೆಲಸ ಏನೋ ಚೆನ್ನಾಗೆ ಮಾಡ್ತಿದ್ದಾಳೆ, ಆದ್ರೆ ಒಂದು ವಿಷಯ, ಅವಳಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಅನ್ಸುತ್ತೆ. ಚೇಚೆ, ಏನ್ ಮಾತಾಡ್ತೀಯ ಮಗನೇ ಹಾಗೆ? ಆ ಹುಡುಗಿಗೆ ಸೊಕ್ಕೆಲ್ ಬರಬೇಕು. ಸ್ವಲ್ಪ ಪರಿಚಯ ಆದ ತಕ್ಷಣ ಪಾಪ ಆ ಹುಡುಗಿ ಅವತ್ತು ಈ ಮನೆಗ್ ಬಂದ್ಬಿಟ್ಟು ಎಷ್ಟು ಕ್ಲೀನ್ ಆಗಿ ಸ್ವಚ್ಛ ಮಾಡಿದ್ಲು ಗೊತ್ತಾ? ಇಲ್ಲಮ್ಮ, ನೀ ಏನೇ ಹೇಳಿದ್ರು ನಾನು ಮಾಡ್ತೀನಿ ಅನ್ನೋ ಕೊಬ್ಬಿದೆ. ಇಷ್ಟು ಜನರಿಗೆ ಹಿಂಸೆ ಕೊಡ್ತಾ ಇದೆಯಲ್ವಾ, ನನ್ನನ್ನ ಏನು ಮಾಡಕ್ಕಾಗಲ್ಲ ಅನ್ನೋ ಕೊಬ್ಬು ಅವಳ ಕಣ್ಣಲ್ಲಿದೆ. ಸರಿ ಸರಿ ಬಿಡ, ಅವಳಗ್ ಸೊಕ್ಕಿದ್ರೆ ನಮ್ಗೇನಾಗ್ಬೇಕಾಗಿದೆ? ಕೆಲಸ ಮಾತ್ರ ಸ್ವಚ್ಛವಾಗಿ ಮಾಡ್ತಾಳೆ ಅಲ್ವಾ? ನನಗ್ ಬೇಕಾಗಿರೋದು ಕೆಲಸ ಮಾಡೋದಲ್ಲ, ನಾನ್ ಕೊಡೋ ಟಾರ್ಚರ್ನ ತಡ್ಕೋಬೇಕು. ಏನಕ್ಕೂ ಹೆಣ್ಮಕ್ಳು ಅಂದ್ರೆ ಅಷ್ಟು ಕೋಪ ನಿಮ್ಗೆ? ಈಗ ಮತ್ತೆ ಅದ್ರ ಬಗ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ನನಗೆ ಹೆಣ್ಮಕ್ಳು ಅಂದ್ರೇನೆ ಆಗಲ್ಲ. ಅಂತವ್ರಿಂದ ನನ್ನಂತ ಎಷ್ಟು ಜನ ಹುಡುಗರ ಲೈಫ್ ಹಾಳಾಗ್ತಿದೆ ನಿಮಗ್ ಗೊತ್ತಾ? ಅದಕ್ಕೆ ನನ್ ಕೈಯಲ್ಲಿ ಆಗೋ ಅಷ್ಟು ಅವ್ರಿಗೆ ಗಂಡು ಮಕ್ಕಳು ಬೆಲೆ ಏನು ಅಂತ ಹೇಳಕ್ ಟ್ರೈ ಮಾಡ್ತಿದ್ದೀನಿ. ಸರಿ ಬಿಡು ಮಗನೆ, ಆ ಹುಡುಗಿ ಅಷ್ಟು ಇಷ್ಟಪಟ್ಟು ನಮ್ಮ ಹತ್ರ ಕೆಲಸ ಮಾಡಕ್ ಬಂದಿದ್ದಾಳೆ, ಅವಳಿಗೆ ಬಹಳ ಕಷ್ಟ ಕೊಡ್ಬೇಡ. ಹಾಗೇನು ಇಲ್ಲಮ್ಮ, ಈಗ ಮಿಕ್ಕದವ್ರನ್ನೆಲ್ಲ ಬಿಟ್ಟು ಇವಳ ಮೇಲೆ ನನ್ ಫೋಕಸ್ ಸ್ವಲ್ಪ ಜಾಸ್ತಿ ಇದೆ. ಸಾಲ್ದು ಅಂತ ಹೆಸರು ನಂದಿನಿ ಅಂತೆ. ಅವಳ ಹೀಗೆ ಬಿಟ್ಬಿಡ್ತೀನ, ತನ್ನಷ್ಟಕ್ ತಾನೆ ನನ್ ಕೈಲ್ ಆಗಲ್ಲ ಸ್ವಾಮಿ ಅಂತ ಓಡು ಹೋಗೋ ಹಾಗೆ ಮಾಡ್ತೀನಿ. ಈ ಹುಡುಗಿ ಓಡ್ ಹೋದ್ರೆ ಏನ್ ಮಾಡ್ತೀಯೋ? ಹೋದ್ರೇನು, ಅವಳ ಪ್ಲೇಸ್ಗೆ ಬೇರೆ ಯಾರನ್ನಾರು ಕೆಲ್ಸಕ್ಕೆ ತಗೋತೀನಿ. ನಿನ್ಗೆ ಆ ಹುಡುಗಿ ಇಷ್ಟ ಇಲ್ಲ ಆಗ್ಲಿಲ್ಲ ಅಂತಾನೆ ಆ ಹುಡುಗಿ ಜಾಗದಲ್ಲಿ ಇನ್ನೊಂದು ಹುಡುಗಿನ ತಂದಿಟ್ಕೋತೀನಿ ಅಂತ. ಹಾಗೆ ನಿನ್ಗೆ ನಂದಿನಿ ಇಷ್ಟ ಆಗ್ಲಿಲ್ಲ, ಹಂಗಿದ್ಮೇಲೆ ಆ ಹುಡುಗಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಇನ್ನೊಂದು ಹುಡುಗಿನ ಮದುವೆ ಆಗ್ಬೋದಲ್ವಾ? ಅಪ್ಪ,
ನಿನಗೆ ತುಂಬಾ ಸಾರಿ ಹೇಳಿದ್ದೀನಿ, ಮದುವೆ ಮದುವೆ ಅಂತ ಯಾಕೆ ಹಿಂಸೆ ಕೊಡ್ತೀರಾ? ಮದುವೆ ಅನ್ನೋದು ಇನ್ನು ನನ್ನ ಜೀವನದಲ್ಲಿ ಇಲ್ಲ. ನನಗದ್ರ ಅವಶ್ಯಕತೆನೂ ಇಲ್ಲ. ನನಗಲ್ಲ, ನಿನಗೆ ಬೇರೆ ಮದುವೆ ಮಾಡಿಸಿದ್ರೆ ಸರಿ ಹೋಗುತ್ತೆ. ಏನಮ್ಮ, ನಿಮ್ಗೇನು ಅಭ್ಯಂತರ ಇಲ್ಲ ಅಲ್ವಾ? ಅವ್ರು ಮದುವೆ ಮಾಡ್ಕೊಳ್ತಾರಂದ್ರೆ ನನಗೇನು ಅಭ್ಯಂತರ ಇರುತ್ತೆ ಮಗನೆ? ಮೊದಲು ನೋಡ್ಕೊ ಅಂತ ಹೇಳು, ಒಳ್ಳೆ ಸಂಬಂಧನ. ನಾನೇನೋ ಅವರಿಗೆ ಒಳ್ಳೆ ಜೀವನ ಕೊಡ್ಬೇಕು ಅಂತ ನೋಡ್ತಾ ಇದ್ದೆ, ನಿಮ್ಗೇನೋ ಅದು ತಮಾಷೆಯಾಗಿ ಕಾಣ್ತಾ ಇದೆ. ನನಗಿರೋ ಜೀವನನೇ ಸಾಕು ಅಪ್ಪ, ನಾನು ಇದರಲ್ಲೇ ಸಂತೋಷವಾಗಿದ್ದೀನಿ. ದಯವಿಟ್ಟು ಇನ್ಯಾವತ್ತೂ ಈ ಮದುವೆ ವಿಷಯನ ಮಾತಾಡಬೇಡಿ ಪ್ಲೀಸ್. ಸರಿ ಬಿಡು ಮಗನೆ, ತಿನ್ಬೇಕಾದ್ರೆ ಇದೆಲ್ಲ ಯಾಕೆ? ನೀನು ಶಾಂತವಾಗಿ ತಿನ್ನು, ನೀವು ಕೂಡ ಊಟ ಮಾಡ್ರಿ. ಹಾ, ಸಾರ್ ತಗೊಂಡ್ ಬರ್ತೀನಿ. ಸಾಕು ಸಾಕು ಸಾಕು. ಈ ದಿವಸ ನನ್ನ ಸೊಸೆ ಹುಟ್ಟಿದ ದಿವಸ. ಅವಳು ಎಲ್ಲೇ ಇದ್ರು ಕ್ಷೇಮವಾಗಿದ್ದಾಳೆ ಅಂತ ನನಗನ್ಸುತ್ತೆ. ನನ್ನ ನಂಬಿಕೆನ ಉಳಿಸಿ ನನ್ನ ಸೊಸೆನ ನನ್ನ ಹತ್ರ ಬರೋ ಹಾಗೆ ಮಾಡು ಸ್ವಾಮಿ. ನನ್ನ ಸೊಸೆ ಹೊಟ್ಟೆಯಲ್ಲಿರೋ ಮಗನ್ನ ನೋಡ್ಬೇಕು ಅಂತ ಅದಕ್ಕಂತಾನೆ ಪ್ರಾಣ ಇಟ್ಕೊಂಡು ಬದುಕಿದ್ದೀನಿ. ಎಷ್ಟೋ ಜನಗಳಿಗೆ ಜೀವನ ಕೊಟ್ಟ ನೀನು, ನನ್ನ ಸೊಸೆನ ಮಾತ್ರ ದೂರ ಇಟ್ಟೆ ಯಾಕಪ್ಪ? ಎಷ್ಟು ಆಸ್ತಿ ಇದ್ರು, ಎಷ್ಟು ಹೆಸರು ಪ್ರಖ್ಯಾತಿ ಪಡೆದಿದ್ರು, ನನ್ನ ಮನಸ್ಸಿಗೆ ಸಂತೋಷನೇ ಇಲ್ಲ. ಕಾರಣ ನನ್ನ ಸೊಸೆ ಇಲ್ಲದಿದ್ದಕ್ಕೋಸ್ಕರ. ದೊಡ್ಡ ಸಮುದ್ರ ಇದ್ರು, ಕುಡಿಯೋದಿಕ್ಕೆ ಒಂದು ತೊಟ್ಟು ನೀರು ಇಲ್ಲದ ಹಾಗೆ ಎಲ್ಲವುದನ್ನೂ ಕೊಟ್ಟ ನೀನು, ಸಂತೋಷ ಮಾತ್ರ ದೂರ ಮಾಡಿದೆ. ನನ್ನ ಸೊಸೆ ಎದುರಿಗಿದ್ರೆ ನನ್ನ ಮಗನ ಮನಸ್ಸು ಬದಲಾಗುತ್ತೆ, ಆ ನಂಬಿಕೆ ನನಗಿದೆ. ಅದಕ್ಕೆ ಏನೇ ಆದರೂ ನನ್ನ ಸೊಸೆನ ಇಲ್ಲಿ ಬರೋ ಹಾಗೆ ಮಾಡು. ನಮ್ಮ ಜೀವನದಿಂದ ದೂರಾದ ಆ ಸಂತೋಷನ ಮತ್ತೆ ನಮಗೆ ಸಿಗೋ ಹಾಗೆ ಮಾಡು ಸ್ವಾಮಿ. ರೂಪಾ, ರೂಪಾ. ಎಸ್ ಮೇಡಮ್. ಹೇಳಿ ಮೇಡಮ್. ಎಲ್ರಿಗೂ ಬಟ್ಟೆ ತೆಗೆದಿಡು ಅಂತ ಹೇಳಿದ್ದೆ, ತೆಗೆದಿಟ್ಟಿದ್ಯಾ? ತರಿಸಿದ್ದೀನಿ ಮೇಡಮ್. ಏನ್ ಮೇಡಮ್ ವಿಶೇಷ? ನೀವು ಕೂಡ ಇವತ್ತು ತುಂಬಾ ಅಂದವಾಗಿ ಕಾಣಿಸ್ತಾ ಇದ್ದೀರಾ. ದೂರ ಆಗಿರೋ ನಮ್ ಸಂತೋಷನ ಎಲ್ಲೇ ಇದ್ರೂ ಸಂತೋಷವಾಗಿರ್ಲಿ ಅಂತ, ಹತ್ತು ಜನಗಳ ಸಂತೋಷ ನನ್ನ ಸೊಸೆಗೆ ಆಶೀರ್ವಾದವಾಗ್ಲಿ ಅಂತ, ಅವಳೆಲ್ಲೇ ಇದ್ರೂ ಸಂತೋಷವಾಗಿರ್ಲಿ ಅಂತ ಏನೋ ಒಂದು ಸಣ್ಣ ಏರ್ಪಾಟು ಮಾಡಿದ್ದೀನಿ. ನಮ್ಮನ್ನ ಯಾವಾಗ್ಲೂ ನೋಡ್ಕೊಳ್ತಾ ಇರ್ತಾನೆ. ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಟೈಮ್ ಆಯ್ತು, ಬಾಲರಾಜು ಇನ್ನೂ ಬರ್ಲಿಲ್ಲ ಅಂದ್ರೆ ಏನು?
ಏನ್ ಸಾವಿತ್ರಿ ಅವರೇ, ಯಾರಿಗೆ ಕಾಯ್ತಾ ಇದ್ದೀರಾ? ಇನ್ಯಾರ ಸಲುವಾಗಿ ಅಂದ್ರೆ ನಮ್ ಬಾಲರಾಜು ಸಲುವಾಗಿ. ಏನೋಪ್ಪ, ನನ್ ಮಗ ಮನೆ ಬರೋವರೆಗೂ ನನಗೆ ಸಮಾಧಾನನೇ ಇಲ್ಲ. ಬೇಗ ಮನೆಗೆ ಬಂದಿದ್ರೆ ಚೆನ್ನಾಗಿತ್ತು. ಚಿಯರ್ಸ್ ಗೋಸ್ವಾಮಿ ಸರ್. ಬೇಡ ಅಂದ್ರು ಬಲವಂತವಾಗಿ ನಿಮ್ ಮುಂದೆ ಕೂರಿಸ್ಕೊಂಡು ಡ್ರಿಂಕ್ಸ್ ಮಾಡಿಸ್ತಿದ್ದೀರಾ. ಕುಡಿದ್ಮೇಲೆ ಹಾಕೊಂಡು ತುಳಿಯಲ್ಲ ತಾನೆ? ಭಯ ಪಡಬೇಡ ಗೋಸ್ವಾಮಿ, ಕುಡಿ. ನಿನ್ಗೇನ್ ಬೇಕೋ ಅದನ್ನ ಪ್ರಶಾಂತವಾಗಿ ಕುಡಿ. ಚಿಯರ್ಸ್. ತುಂಬಾ ಬದಲಾಗಿದ್ದಾನೆ ಗೋಸ್ವಾಮಿ. ಬೆಳೆದಿದ್ದಾನೆ ಅಂದ್ರೆ ಏನೋ ಅನ್ಕೊಂಡೆ. ಇವನು ಕೂಲಿ ಕೆಲಸ ಮಾಡೋ ಸ್ಥಾನದಿಂದ ಬಾರಲ್ಲಿ ಕುಡಿಯೋ ಸ್ಥಾನಕ್ಕೆ ಬಂದಿದ್ದಾನೆ ಅಂದ್ರೆ ತುಂಬಾ ಬೆಳೆದಿದ್ದಾನೆ ಅಂತಾನೆ. ನೀವು ಯಾವಾಗ್ಲೂ ಬೆಳೆದ್ರಿ, ಅವನು ಇವಾಗ ಬೆಳೆದ. ಡ್ರಿಂಕ್ಸ್ ವಿಷಯದಲ್ಲಿ ಸರ್, ವಿಚಾರಿಸ್ಕೊಂಡು ಬಹಳ ದಿನಗಳಾಗಿದೆ. ಒಂದ್ಸಲಿ ವಿಚಾರಿಸ್ಕೊಂಬರೋಣ, ಬಾ ನಡಿ. ಸುಮ್ಮನಿಲ್ಲ ಅಂತ ಬಿಡ್ಕೊಳ್ಳೋದು ಅವಶ್ಯಕತೆನಾ? ಇವನು ತುಂಬಾ ಬದಲಾಗಿದ್ದಾನೆ ಗೋಸ್ವಾಮಿ. ಬೆಳೆದಿದ್ದಾನೆ ಅಂದ್ರೆ ಏನೋ ಅನ್ಕೊಂಡೆ. ಇವನು ಕೂಲಿ ಕೆಲಸ ಮಾಡೋ ಸ್ಥಾನದಿಂದ ಬಾರಲ್ಲಿ ಕುಡಿಯೋ ಸ್ಥಾನಕ್ಕೆ ಬಂದಿದ್ದಾನೆ ಅಂದ್ರೆ ತುಂಬಾ ಬೆಳೆದಿದ್ದಾನೆ ಅಂತಾನೆ. ನೀವು ಯಾವಾಗ್ಲೂ ಬೆಳೆದ್ರಿ, ಅವನು ಇವಾಗ ಬೆಳೆದ. ಡ್ರಿಂಕ್ಸ್ ವಿಷಯದಲ್ಲಿ ಸರ್, ವಿಚಾರಿಸ್ಕೊಂಡು ಬಹಳ ದಿನಗಳಾಗಿದೆ. ಒಂದ್ಸಲಿ ವಿಚಾರಿಸ್ಕೊಂಬರೋಣ, ಬಾ ನಡಿ. ಸುಮ್ಮನಿಲ್ಲ ಅಂತ ಬಿಡ್ಕೊಳ್ಳೋದು ಅವಶ್ಯಕತೆನಾ? ಚೆನ್ನಾಗಿದೆಯಾ? ಲೇಯ್, ನೀನೇನಿಲ್ಲಿ? ನೀನು ಇರಬೇಕಾಗಿದ್ದು ಜೈಲಲ್ಲಲ್ವಾ? ಹಾ, ನಾನು ಹೇಗಿರ್ತೀನಿ ಹೇಳು? ಯಾವ ಪಾಪನು ಗೊತ್ತಿಲ್ಲದ ಅಮಾಯಕ ತಾನೆ. ನೀನೇಗೋ ಅಮಾಯಕ ಆಗ್ತೀಯ? ಎಷ್ಟೋ ಜನರ ಪ್ರಾಣ ತೆಗೆದು ಅವ್ರ ಜೀವನ ಜೊತೆ ಆಟ ಆಡಿ ಇನ್ನೂ ಹೊರಗಡೆ ಹೇಗೋ ಇದೀಯ? ಮೊದಲು ಎಲ್ಲರೂ ಹಾಗೆ ಅನ್ಕೊಂಡ್ರು, ಆಮೇಲೆ ನನ್ನ ಅಮಾಯಕ ಅಂತ ಅರ್ಥ ಮಾಡ್ಕೊಂಡು ನನ್ನ ಬದಲು ನಮ್ ಡ್ಯಾಡಿನ ಒಳಗಡೆ ಹಾಕಿ ನನ್ನ ನಿರ್ದೋಷಿ ಅಂತ ಬಿಟ್ಬಿಟ್ರು. ತಂದೆನ ಒಳಗ ಹಾಕ್ಸಿ ತಾನ್ ಮಾತ್ರ ಆಚೆ ಓಡಾಡ್ಕೊಂಡಿರೋ ಉತ್ತಮ ಮಗ. ಇಷ್ಟೆಲ್ಲ ಮಾಡಿ ಮತ್ತೆ ನನ್ ಮುಂದೆ ಬಂದ್ ಕುತ್ಕೊಳ್ಳೋಕೆ ನಿನ್ಗೆಷ್ಟೋ ಧೈರ್ಯ? ಡ್ರಿಂಕ್ಸ್ ಮಾಡಿದ ತಕ್ಷಣ ಮೊದ್ಲು ಬರೋದೇ ಧೈರ್ಯ. ಆದ್ರೂ ಪೊಲೀಸು ಲಾಯರ್ಗಳೇ ಏನು ಮಾಡಕ್ ಆಗ್ಲಿಲ್ಲ.
ಇವಾಗ ನೀನ್ ಫೀಲ್ ಆದ್ರೆ ಮಾತ್ರ ಏನ್ ಮಾಡಕ್ಕಾಗತ್ತೆ ಹೇಳು. ಮೊದಲೇ ಮನ್ಸು ಸರಿ ಇಲ್ಲ, ಹೋಗೋ ಇಲ್ಲಿಂದ. ಸರಿ ಬಿಡು, ನಿನ್ನ ಹೆಂಡತಿ ಆಗ್ಲೇ ಬಿಟ್ಟೋಗಿರೋಳು, ಮನಸ್ಸು ಹೇಗ್ ಚೆನ್ನಾಗಿರತ್ತೆ ಹೇಳು. ಹೌದು, ಹೊಸದಾಗೇನೋ ಬಿಸ್ನೆಸ್ ಮಾಡ್ತಿದ್ಯಂತೆ. ನಿನಗ್ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಡು. ಮಾತಾಡೋಣ ಅಂತ ಬಂದ್ರೆ ಹೋಗು ಅಂತ ಹೇಳ್ತಿದ್ಯಲ್ಲ, ಸ್ವಲ್ಪ ಹೊತ್ತು ಹಾಗೆ ಮಾತಾಡೋಣ. ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ಪಂಚೆ ಹೋಗಿ ಕೋಟ್ ಹಾಕೊಂಡಿದ್ಯಾ? ವೇಷ ಬದಲಾಗಿದೆ ಹೊರತು ಭಾಷೆ ಬದಲಾಗಿದೆ. ಆದ್ರೂ ಏನ್ ಮಾಡಿದ್ರು, ಎಷ್ಟು ಸಂಪಾದಿಸಿದ್ರು ಪ್ರಯೋಜನ ಏನು ಹೇಳು? ಹೆಂಡತಿ ಬಿಟ್ಬಿಟ್ಟಿದಾಳಲ್ಲ, ಏನಾಯ್ತು ನಿನ್ನ ಹೆಂಡತಿಗೆ? ನಮಗ್ ಕಾಣಿಸ್ತಾನೆ ಇಲ್ವಲ್ಲ, ಫಾರಿನ್ಗೆ ಹೋಗಿದ್ದಾಳಂತೆ. ನಿನ್ನ ಬೇಡ ಅಂತ ಹೇಳಿದಾಳೆ ಅಂದ್ಮೇಲೆ ಅಲ್ಲಿ ಬೇರೆ ಯಾರನ್ನಾದ್ರೂ ನೋಡ್ಕೊಂಡಿದ್ದಾಳೋ ಏನೋ. ಕೇರದು ಓಡಿಸ್ಕೊಳ್ಳೋದು ಅಂದ್ರೆ ಇದೆ, ಕೇಳಿದ್ರೆ ಕೇಳಲ್ಲ ಆಗ್ಬೇಕಿ ನನ್ನ ಮಗನಿಗೆ. ಸರ್ 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 ಬೇಡ ಸರ್, ಸರ್ ಬೇಡ ಸರ್. ಏನೋ ಹೆಂಡತಿ ಬಗ್ಗೆ ಮಾತಾಡಿದಕ್ಕೆ ರೋಷ ಹುಕ್ಕಿ ಬರ್ತಾ ಇದೆಯಾ? ಸರ್ ಸರ್ ಬೇಡ ಸರ್, ಸರ್ 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 ಬೇಡ ಸರ್, ಬಿಡಿ ಸರ್, ಬಿಡಿ ಸರ್, ಬಿಡಿ ಸರ್, ಬಿಟ್ಬಿಡಿ ಸರ್, ಸರ್ ಬಿಟ್ಬಿಡಿ, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್.